ಹಣ ಎಣಿಸೋದಕ್ಕಾಗದೆ ಐಟಿ ಅಧಿಕಾರಿಗಳೇ ಫುಲ್ ಸುಸ್ತಾಗಿ ಹೋಗಿದ್ದಾರೆ. ನಾಲ್ಕು ದಿನಗಳಿಂದ ಹಣ ಎಣಿಸ್ತಾ ಇದ್ರು ಕೂಡ ಇನ್ನೂ ಮುಗಿತಾ ಇಲ್ಲ. ಕಾಂಗ್ರೆಸ್ ಸಂಸದನ ಒಡೆತನದ ಸಂಸ್ಥೆ ಮತ್ತೆ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಒಡಿಶಾ ಜಾರ್ಖಂಡ್ನ ಮದ್ಯ ತಯಾರಕರ ಮೇಲೆ ಐಟಿ ರೇಡ್ ನಡೆದಿರೋದು. ಇದುವರೆಗೂ ಬರೋಬ್ಬರಿ 300 ಕೋಟಿ ರೂಪಾಯಿ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಹಣ ಎಣಿಸೋದಕ್ಕಾಗದೆ ಐಟಿ ಅಧಿಕಾರಿಗಳೇ ಸುಸ್ತಾಗಿದ್ದಾರೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜಗದೀಶ್, ಈ ಹಿಂದೆ ಇಂತದ್ದೊಂದು ಘಟನೆ ಆಗೇ ಇಲ್ಲ ಅನ್ಸುತ್ತೆ. ಅಂದ್ರೆ ಹಣ ಎಣಿಸೋದಕ್ಕಾಗದೆ ಐಟಿ ಅಧಿಕಾರಿಗಳೇ ಸುಸ್ತಾಗೋ ಹಂತಕ್ಕೆ ಈಗಾಗಲೇ 300 ಕೋಟಿ ನಗದು ಸಿಕ್ಕಿದೆ. ನಾಲ್ಕು ದಿನದಿಂದ ಹಣ ಎಣಿಕೆ ಕಾರ್ಯ ನಡೀತಾ ಇದೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇರೋದು ಜಗದೀಶ್? ವಿಜಯ್, ಇದೇ ಮೊದಲ ಬಾರಿಗೆ ಜಾರ್ಖಂಡ್ ಮತ್ತೆ ಬಿಹಾರ್ನಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಐಟಿ ದಾಳಿ ಆಗಿರುವಂತದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ದಾಳಿ ಆಗಿಲ್ಲ, ಅದು ಏಕಕಾಲದಲ್ಲಿ ದಾಳಿ ಆಗಿರುವಂತಹ ಸಂದರ್ಭದಲ್ಲಿ ಬರೋಬ್ಬರಿ ಇಲ್ಲಿಯವರೆಗೆ ಕಳೆದ 4 ದಿವಸಗಳಿಂದ ನಿರಂತರವಾಗಿ ಐಟಿ ಅಧಿಕಾರಿಗಳು ಹಣವನ್ನು ಎಣಿಸ್ತಾ ಇದ್ದಾರೆ. ಒಟ್ಟು 300 ಕೋಟಿ ರೂಪಾಯಿ ಹಣ ಸಿಕ್ಕಿದೆ, ಮತ್ತೆ ಅದರ ಜೊತೆಗೆ ಇನ್ನೂ ಎಣಿಸುವಂತಹ ಹಣ ಬಾಕಿ ಇದೆ. ಅವರು ಅಧಿಕಾರಿಗಳು ಕೊಟ್ಟಿರತಕ್ಕಂತಹ ಮಾಹಿತಿಯ ಪ್ರಕಾರ 380 ರಿಂದ 400 ಕೋಟಿ ರೂಪಾಯಿ ವರೆಗೂ ಸಹಿತ ಇದರ ಮೌಲ್ಯ ಹೆಚ್ಚಾಗಬಹುದು, ನಾವು ಇನ್ನೂ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅತಿ ಹೆಚ್ಚಿನ ಹಣವನ್ನ ಅತಿ ಹೆಚ್ಚಿನ ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಇಷ್ಟು ದೊಡ್ಡ ದಾಳಿ ಮಾಡಿ 300 ರಿಂದ 400 ಕೋಟಿ ರೂಪಾಯಿ ಹಣವನ್ನು ಏಕಕಾಲದಲ್ಲಿ ಅದು ಒಬ್ಬ ವ್ಯಕ್ತಿ ಹತ್ರ ತೆಗೆದುಕೊಂಡಿರುವಂತದ್ದು ಅತಿ ದೊಡ್ಡ ಕಾರ್ಯಾಚರಣೆ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಟ್ವಿಟ್ ಅನ್ನು ಮಾಡಿದ್ದಾರೆ. ಇಷ್ಟು ದೊಡ್ಡದಾದಂತಹ ಏನಂದ್ರೆ ದಾಳಿ ನಡೆಯುವಂಥದ್ದು, ಮತ್ತು ಅದರ ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಸಿಕ್ಕಿರುವಂಥದ್ದು, ಇದು ಕಪ್ಪು ಹಣವನ್ನು ಹೊರಗಡೆ ತೆಗೆಯುವಂತಹ ಮೋದಿಯ ಗ್ಯಾರಂಟಿ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ಯಾರು, ಯಾರ ಮೇಲೆ ದಾಳಿ ಆಯಿತು ಅಂತ ನೋಡ್ತಾ ಹೋದ್ರೆ ಧೀರಜ್ ಅನ್ನುವಂತಹ ವ್ಯಕ್ತಿ ಇವನ ಮೇಲೆ ದಾಳಿ ಆಗಿರುವಂಥದ್ದು. ಇವರು ಕಾಂಗ್ರೆಸ್ನ ಸಂಸದರು, ಕಳೆದ 3 ಬಾರಿಯಿಂದನೂ ಸಹಿತ ರಾಜ್ಯಸಭೆಗೆ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಮೊದಲ ಬಾರಿಗೆ 2009ರಲ್ಲಿ ಆಯ್ಕೆಯಾಗಿ ಬರ್ತಾರೆ, ತದನಂತರ ನಿರಂತರವಾಗಿ 3ನೇ ಬಾರಿಗೂ ಸಹಿತ ರಾಜ್ಯಸಭೆಯಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವರ ಹಿಸ್ಟ್ರಿಯನ್ನು ನೋಡ್ತಾ ಹೋದ್ರೆ ಇಷ್ಟು ದೊಡ್ಡ ಪ್ರಮಾಣ ಹಣವನ್ನು ಶೇಖರಣೆ ಮಾಡಿದ್ದಕ್ಕೆ ಹೇಗೆ ಸಾಧ್ಯ ಈ ಧೀರಜ್ ಸಾಹು ಅನ್ನುವಂತಹ ನೋಡ್ತಾ ಹೋದ್ರೆ, ಇವರ ಡಿಸ್ಟಿಲರಿ ಕಂಪನಿ ಇದೆ, ಅಂದರೆ ಲಿಕ್ಕರ್ನ ಪ್ರೊಡ್ಯೂಸ್ ಮಾಡುವಂತಹ ಸಂಸ್ಥೆ ಇದೆ, ಕಂಪನಿ ಇದೆ, ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ ಇಡೀ ರಾಜ್ಯಾದ್ಯಂತ. ಏನೋ ಅಲ್ಲಿ ಇರುವಂತಹ ಏನಂದ್ರೆ ಸ್ಥಳೀಯ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ, ಮತ್ತು ಅದರ ಜೊತೆಗೆ ಅಕ್ರಮವಾಗಿ ಹಣವನ್ನು ಸಂಗ್ರಹಣೆ ಮಾಡಿರುವಂತಹ ಆರೋಪ ಸಹಿತ ಇವ್ರ ಮೇಲಿದೆ. 2009ರಿಂದ ಇಲ್ಲಿಯವರೆಗೆ ಅವರು ಐಟಿ ರಿಟರ್ನ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ದಾಖಲೆ ಮಾಡಿಲ್ಲ ಅನ್ನುವಂಥದ್ದು ಇದೆ. ಮತ್ತು ಅದರ ಜೊತೆಗೆ ಇವರು 2018ರ ಸಂದರ್ಭದಲ್ಲಿ ಯಾವಾಗ ರಾಜ್ಯಸಭೆಗೆ ಎಂಟ್ರಿಯನ್ನು ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ಅವರ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿರುವಂಥದ್ದು ಕೇವಲ 35 ಕೋಟಿ ಮಾತ್ರ. ಆದರೆ ಇವತ್ತು ಏಕಕಾಲದಲ್ಲಿ ಸಿಕ್ಕಿರುವಂತಹ ಹಣ ಬರೋಬ್ಬರಿ 300ರಿಂದ 400 ಕೋಟಿ ರೂಪಾಯಿವರೆಗೂ ಸಹಿತ ಹೋಗಿರುವಂಥದ್ದು. ಮತ್ತು ಅದರ ಜೊತೆಗೆ ಇದು ಕೇವಲ ಹಣದ ಲೆಕ್ಕಾಚಾರ ಆಯಿತು, ಅಂದರೆ ಲಿಕ್ವಿಡ್ ಕ್ಯಾಶ್ ಸಿಕ್ಕಿರುವಂಥದ್ದೇ ಇಷ್ಟು ಪ್ರಮಾಣದಲ್ಲಿದೆ. ಅದರ ಜೊತೆಗೆ ಬಂಗಾರ ಆಗಿರ್ಬೋದು, ಆಸ್ತಿ ಪ್ರಮಾಣ ಪತ್ರಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಖರೀದಿ ಮಾಡೋದೇ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳಾಗಿರ್ಬೋದು, ಅದರ ಜೊತೆಗೆ ವಿದೇಶಗಳಲ್ಲಿ ಹಣವನ್ನು ಇಟ್ಕೊಂಡಿರೋದಾಗಿರ್ಬೋದು, ಇದೆಲ್ಲವೂ ಸೇರಿಸ್ತಾ ಹೋದರೆ ಇದು ಅತಿದೊಡ್ಡ ಕಾರ್ಯಾಚರಣೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಏನಂತಂದರೆ, ಕೇವಲ ಇವರೊಬ್ಬರ ಮೇಲೆ ಅಲ್ಲ, ಅದರ ಇವರ ಸಹಪಾಠಿಗಳು ಯಾರೆಲ್ಲ ಇದ್ದಾರೆ ಅಂದರೆ ಪಾರ್ಟ್ನರ್ಸ್ಗಳು ಯಾರಿದ್ದಾರೆ ಅವರೆಲ್ಲರ ಮೇಲೂ ಸಹಿತ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ನಡೀತಾ ಇರುವಂಥದ್ದು. ಕಳೆದ 4 ದಿವಸಗಳಿಂದ ನಿರಂತರವಾದಂತಹ ಇಷ್ಟು ದೊಡ್ಡ ಕಾರ್ಯಾಚರಣೆ, ಇನ್ನೂ 2ರಿಂದ 3 ದಿವಸಗಳ ಸಹಿತ ಕಾರ್ಯಾಚರಣೆ ನಡೀಬಹುದು ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ. ಹಾಗಾಗಿ ಇಡೀ ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೀತಿರತಕ್ಕಂತಹ ಕಾರ್ಯಾಚರಣೆ, ಮತ್ತು ಅದರ ಜೊತೆಗೆ ಕಾಂಗ್ರೆಸ್ನವರಿಗೆ ದೊಡ್ಡ ಪ್ರಮಾಣದಲ್ಲಿ ಮುಜುಗರ ಆಗಿರುವುದಂತೂ ಸತ್ಯ. ಕಾರಣ ಏನು ಅಂದರೆ, ಇವರು ಕಾಂಗ್ರೆಸ್ನಲ್ಲಿ ಏನೋ ಯಾವಾಗ ಸ್ವತಂತ್ರ ಪೂರ್ವದಿಂದನೂ ಸಹಿತ ಇವರ ತಂದೆಯವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದರು, ತದನಂತರ ಸ್ವಾತಂತ್ರ್ಯದ ನಂತರವೂ ಸಹಿತ ಇವರ ಕುಟುಂಬ ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಗೆ ಇತ್ತು, ಮತ್ತು ಕಾಂಗ್ರೆಸ್ನಿಂದಲೇ 3 ಬಾರಿ ಸಹಿತ ಸಂಸದರಾಗಿ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.